ಕರೋನಾಗೆ ಇಡೀ ದೇಶಕ್ಕೆ ದೇಶವೇ ಲಾಕ್ಡೌನ್ ಆಗಿದೆ. ಈ ಸಂದರ್ಭದಲ್ಲಿ ಜನ ಸುಖ ಸುಮ್ಮನೆ ಹೊರಗೆ ಓಡಾಡೋದನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಕೇರಳ ಹೈಕೋರ್ಟ್ ಈಗೊಂದು ನಿರ್ದೇಶವನ್ನ ಕೊಡ್ತಾ ಇದೆ. ಕರ್ನಾಟಕದ ಮೂಲಭೂತ ಹಕ್ಕನ್ನ ಪರಿಗಣಿಸ್ತಾ ಇಲ್ಲ ಕೇರಳ. ಕರ್ನಾಟಕ ಗಡಿಯಲ್ಲಿರುವಂತಹ 12 ರಸ್ತೆಗಳನ್ನ ಈಗಾಗಲೇ ಬಂದ್ ಮಾಡಲಾಗಿದೆ. ತುರ್ತು ಸೇವೆಗಳಿಗೆ ಕರ್ನಾಟಕದ ಗಡಿ ತೆಗಿರಿ ಅಂತ ಕೇರಳ ಕೇಳ್ಕೊಳ್ತಾ ಇದೆ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಗಡಿ ತೆರವನ್ನ ಮಾಡಿಸ್ಲಿ ಅಂತ ಕೂಡ ಕೇರಳ ಕೇಳ್ಕೊಳ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಕೇರಳ ಹೈಕೋರ್ಟ್ ನಿರ್ದೇಶನವನ್ನ ಕೊಡ್ತಾ ಇದೆ. ಈಗ ಕರ್ನಾಟಕ ಮೂಲಭೂತ ಹಕ್ಕನ್ನ ಪರಿಗಣಿಸ್ತಾ ಇಲ್ಲ ಅನ್ನುವಂತಹ ಮಾತನ್ನು ಹೇಳೋದ್ರ ಮೂಲಕ ಕರ್ನಾಟಕ ಗಡಿಯಲ್ಲಿರುವಂತಹ ಸುಮಾರು 12 ರಸ್ತೆಗಳನ್ನ ಬಂದ್ ಮಾಡಿದೆ. ತುರ್ತು ಸೇವೆಗಳಿಗೆ ಕರ್ನಾಟಕದ ಗಡಿ ತೆರೀರಿ ಅಂತ ನಾವು ಮುಂಚೆನೂ ಕೂಡ ಕೇಳ್ಕೊಂಡಿದ್ವಿ. ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಈ ಗಡಿಯನ್ನು ತೆರವು ಮಾಡಿಸ್ಬೇಕು ಹೀಗಂತ ಕೇರಳದ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನ ಕೊಡ್ತಾ ಇದೆ. ಕರ್ನಾಟಕ ಮೂಲಭೂತ ಹಕ್ಕನ್ನು ಪರಿಗಣಿಸ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದೆ.